ಹಾಯ್, ನೀಟ್ ಎಕ್ಸಾಮ್ 2023 ಮೇ 7 ಇದೆ. ಈ ನೀಟ್ ಎಕ್ಸಾಮ್ನ ಡ್ರೆಸ್ ಕೋಡ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಂತರ ಅವುಗಳನ್ನು ತುಂಬ ಸ್ಟ್ರಿಕ್ಟಾಗೂ ಕೂಡ ಫಾಲೋ ಮಾಡ್ತಾರೆ. ಸೊ ನೀಟ್ ಎಕ್ಸಾಮ್ನ ಡ್ರೆಸ್ ಕೋಡ್ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಸರಿನಾ? ಸರಿ, ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ, ಯಾವುದಾದ್ರೂ ವಿದ್ಯಾರ್ಥಿಗಳು ಐಸೈಡ್ ಪ್ರಾಬ್ಲಮ್ನಿಂದ ಸ್ಪೆಕ್ಟಕಲ್ಸ್ ಅಥವಾ ಕಾಂಟ್ಯಾಕ್ಟ್ ಲೆನ್ಸಸ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಅವರಿಗೆ ಆ ಸ್ಪೆಕ್ಟಕಲ್ಸನ್ನು ಎಕ್ಸಾಮ್ ಹಾಲ್ನ ಒಳಗಡೆ ಅಲೌ ಮಾಡ್ತಾರೆ. ಅದೇ ರೀತಿ ಯಾವುದಾದ್ರೂ ವಿದ್ಯಾರ್ಥಿಗಳು ಟೀಚ್ ಹಲ್ಲುಗಳಿಗೋಸ್ಕರ ಬ್ರೇಸಸ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಅವುಗಳನ್ನು ಕೂಡ ಎಕ್ಸಾಮ್ ಹಾಲ್ನ ಒಳಗಡೆ ಅಲೌ ಮಾಡ್ತಾರೆ. ಜನ್ರಲ್ ಆಗಿ ಹೇಳೋದಾದ್ರೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದನ್ನು ಎಕ್ಸಾಮ್ ಹಾಲ್ನ ಒಳಗಡೆ ಅಲೌ ಮಾಡ್ತಾರೆ. ಹಾಗಿದ್ರೆ ಯಾವ್ಯಾವ ವಸ್ತುಗಳನ್ನು ಎಕ್ಸಾಮ್ ಹಾಲ್ನ ಒಳಗಡೆ ಅಲೌ ಮಾಡೋದಿಲ್ಲ ಅದನ್ನು ತಿಳ್ಕೊಳ್ಳೋದಾದ್ರೆ ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್. ಅದೇ ರೀತಿ ಲಾಗ್ ಟೇಬಲ್ ಏನಿರುತ್ತೆ ಅದು ಕೂಡ ಎಕ್ಸಾಮ್ ಹಾಲ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರೋದಿಲ್ಲ. ಹಾಗೆ ಸನ್ಗ್ಲಾಸಸ್ ನಾಟ್ ಅಲೌಡ್, ಕ್ಯಾಬ್ಸ್ ನಾಟ್ ಅಲೌಡ್. ಅದೇ ರೀತಿ ಜನ್ರಲಿ ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿರುತ್ತೆ ಬ್ಲೂಟೂತ್ ಮೊಬೈಲ್ ಸೊ ಅವುಗಳು ಕೂಡ ಅಲೌ ಇರೋದಿಲ್ಲ. ನಂತರ ಬ್ರೇಸ್ಲೆಟ್ಸ್ ನಾಟ್ ಅಲೌಡ್. ನಂತರ ಎಕ್ಸಾಮ್ ಹಾಲ್ನ ಒಳಗಡೆ ಬ್ಯಾಗ್ ಏನಿರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರೋದಿಲ್ಲ. ನಾನೀಗ ನಾಟ್ ಅಲೌಡ್ ಥಿಂಗ್ಸ್ ಏನು ಲಿಸ್ಟ್ ಮಾಡಿದೆ ಅವುಗಳಲ್ಲಿ ಯಾವುದಾದ್ರು ವಸ್ತುಗಳನ್ನು ನೀವು ತೆಗೆದುಕೊಂಡು ಹೋಗಿದ್ರೆ ಅಂದರೆ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಅವುಗಳನ್ನು ಒಂದು ಬ್ಯಾಗ್ನಲ್ಲಿ ಇಟ್ಟು ಆ ಬ್ಯಾಗನ್ನು ನಿಮ್ಮ ಜೊತೆಗೆ ಯಾರು ಬಂದಿರ್ತಾರೆ ಪೇರೆಂಟ್ಸ್ ಅಥವಾ ನೀಟ್ ಎಕ್ಸಾಮನ್ನು ಬರೀದೇ ಇರುವಂತಹ ಫ್ರೆಂಡ್ಸ್ ಇದ್ದರೆ ಅವ್ರ ಬಳಿ ಆ ಬ್ಯಾಗನ್ನು ಕೊಟ್ಟು ಎಕ್ಸಾಮನ್ನು ಬರೆಯೋದಕ್ಕೆ ಹೋಗಬಹುದು. ನಂತರ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋಕ್ಕಿಂತ ಮೊದಲು ವಿದ್ಯಾರ್ಥಿಗಳ ಪ್ರಾಪರ್ ಚೆಕಿಂಗ್ ಆಗುತ್ತೆ ಡ್ರೆಸ್ ಕೋಡ್ ಬಗ್ಗೆ. ಸರಿನಾ? ನಂತರ ಈಗ ಈ ಡ್ರೆಸ್ ಯಾವ ರೀತಿ ವೇರ್ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬಹುದು ಅವುಗಳ ಬಗ್ಗೆ ಕೂಡ ಈಗ ತಿಳಿದುಕೊಳ್ಳೋಣ. ನಂತರ ಈಗ ಹೇಳ್ತಿರುವಂಥ ವಿಷಯ ಬಾಯ್ಸ್ ಅದೇ ರೀತಿ ಗರ್ಲ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಸರಿನಾ? ನಂತರ ಈ ಎಕ್ಸಾಮ್ ಹಾಲ್ನ ಒಳಗಡೆ ಫುಲ್ ಸ್ಲೀವ್ಸ್ ಇರುವಂತಹ ಡ್ರೆಸ್ ಏನಿದೆ ಫುಲ್ ಸ್ಲೀವ್ ಇರುವಂಥ ಡ್ರೆಸ್ ಅದು ಅಲೌ ಇರೋದಿಲ್ಲ. ಅದೇ ರೀತಿ ಫುಲ್ ಸ್ಲೀವ್ ಹಾಗೆ 3/4 ಸ್ಲೀವ್ ಏನಿರುತ್ತೆ ಆ ರೀತಿ ಇರುವಂಥ ಡ್ರೆಸ್ಸಸ್ ಅಲೌ ಇರೋದಿಲ್ಲ. ಆದರೆ ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ಸನ್ನು ಅಲೌ ಮಾಡ್ತಾರೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಅದೇ ರೀತಿ ಡ್ರೆಸ್ ಮೇಲೆ ತುಂಬ ಪ್ರಿಂಟೆಡ್ ಇದ್ದರೆ ಅಂದರೆ ತುಂಬ ಪ್ರಿಂಟ್ ಆಗಿದೆ ಬರೆದಿದ್ದರೆ ಆ ಸಂದರ್ಭದಲ್ಲೂ ಕೂಡ ಚೆಕಿಂಗ್ ಸಂದರ್ಭದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಪ್ರಿಂಟೆಡ್ ಇರುವಂಥ ಡ್ರೆಸ್ಸನ್ನು ಧರಿಸಿಕೊಂಡು ನೀಟ್ ಎಕ್ಸಾಮ್ ಬರೋದಕ್ಕೆ ಹೋಗಬೇಡಿ. ಪ್ಲೇನ್ ಡ್ರೆಸ್ ಏನಿರುತ್ತೆ ಪ್ಲೇನ್ ಶರ್ಟ್ ಆರ್ ಟೀ ಶರ್ಟ್ ಅದನ್ನು ಧರಿಸಿಕೊಂಡು ನೀಟ್ ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಅದೇ ರೀತಿ ಮೆಟಾಲಿಕ್ ಆರ್ನಮೆಂಟ್ಸ್ ಏನಿರುತ್ತೆ ಅದು ಅಲೌ ಇರೋದಿಲ್ಲ. ಈಗ ಬ್ರೇಸ್ಲೇಟ್ಸ್ ಚೈನ್ಸ್ ಅದೇ ರೀತಿ ಗರ್ಲ್ಸ್ಗೆ ಇಯರಿಂಗ್ ನೋಸ್ ರಿಂಗ್ ಅಥವಾ ಮೆಟಾಲಿಕ್ ಕ್ಲಿಪ್ಸ್ ಇವುಗಳು ಎಕ್ಸಾಮ್ ಹಾಲ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರೋದಿಲ್ಲ. ಅದೇ ರೀತಿ ಹೈ ಹೀಲ್ಸ್ ಏನಿರುತ್ತೆ ಆ ರೀತಿ ಸ್ಲಿಪ್ಪರ್ಸ್ ಕೂಡ ಅಲೌ ಇರೋದಿಲ್ಲ. ಲೋ ಹೀಲ್ ಇರುವಂತಹ ಸ್ಲಿಪ್ಪರ್ಸನ್ನು ಧರಿಸಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬಹುದು. ಅದೇ ರೀತಿ ಶೂಸ್ ಏನಿರುತ್ತೆ ಶೂಸ್ ಕೂಡ ಎಕ್ಸಾಮ್ ಹಾಲ್ನ ಒಳಗಡೆ ಅಲೌ ಇರೋದಿಲ್ಲ. ಅದಕ್ಕೆ ಹೇಳಿದ್ದು ಲೋ ಹೀಲ್ ಇರುವಂತಹ ಸ್ಲಿಪ್ಪರ್ಸನ್ನು ಧರಿಸಿ ಅಂತ. ನಂತರ ತುಂಬ ಪಾಕೆಟ್ಸ್ ಇರುವಂತಹ ಡ್ರೆಸ್ಸಸ್ಸನ್ನು ಧರಿಸಬೇಡಿ. ಅಂದರೆ ಒಂದು ಪಾಕೆಟ್ ಇರುವಂತಹ ಶರ್ಟ್ಸ್ ಓಕೆ, ಬಟ್ ತುಂಬ ಪಾಕೆಟ್ಸ್ ಇರುವಂತಹ ಶರ್ಟ್ಸನ್ನು ಅದೇ ರೀತಿ ಕಾರ್ಗೋ ಪ್ಯಾಂಟ್ ಇರುತ್ತೆ ಅದಕ್ಕೆ ತುಂಬ ಪಾಕೆಟ್ಸ್ ಇರುತ್ತೆ ಆ ರೀತಿ ಪ್ಯಾಂಟ್ಸನ್ನು ಧರಿಸೋಕ್ಕೆ ಹೋಗಬೇಡಿ. ಸಿಂಪಲ್ ಡ್ರೆಸ್ ಏನಿರುತ್ತೆ ಅದನ್ನು ಧರಿಸಿಕೊಂಡು ನೀಟ್ ಎಕ್ಸಾಮನ್ನು ಬರೋದಕ್ಕೆ ಹೋಗಿ. ಯಾಕಂತೇಳಿದ್ರೆ ಈ ಚೆಕಿಂಗ್ ಪ್ರೊಸೆಸ್ ನಡೆಯುತ್ತಲ್ಲ ಆ ಟೈಮ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದು ಬೇಡ ಅಂತ. ನಂತರ ನಾನು ಹೇಳೋದಕ್ಕೆ ಯಾವುದಾದ್ರು ವಸ್ತುಗಳನ್ನು ಮರೆತಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇತರ ವಿದ್ಯಾರ್ಥಿಗಳಿಗೆ ಅವುಗಳನ್ನು ನೋಡಿದಾಗ ಅವರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಂತರ ಎಕ್ಸಾಮ್ ಚೆನ್ನಾಗಾಗತ್ತೆ, ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.